ಸರಾಯಿ ಈ ಹಾವಳಿ ನಮ್ಮ ತಾಲೂಕಿನ ಸಾಮಾಜಿಕ ವ್ಯವಸ್ಥೆಯನ್ನು ಹಾಳು ಮಾಡುತ್ತಿದೆ ಕುಟುಂಬ ಸ್ವಾಸ್ಥ್ಯವನ್ನು ಹದಗೆಡಿಸುತ್ತಿದೆ ಉದ್ಯಮಿದಾರರು ದುಡಿಮಿದಾರರು ನಿರುದ್ಯೋಗಿ ಯುವಕರು ಇದರ ಹಾವಳಿಗೆ ಬಲಿಯಾಗಿ ಬದುಕನ್ನೇ ಹಾಳು ಮಾಡಿಕೊಳ್ಳತಕ್ಕಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾವುದೇ ಗ್ರಾಮಕ್ಕೆ ಭೇಟಿ ನೀಡಿದರೂ ಕೂಡ ಅಲ್ಲಿ ಒಬ್ಬಿಬ್ಬರಾದರೂ ಕೂಗಾಡಿ ಚೀರಾಡಿ ಅಲ್ಲಿಯ ಸ್ವಾಸ್ಥ್ಯವನ್ನ ಸಾಮಾಜಿಕ ವ್ಯವಸ್ಥೆಯನ್ನ ಹಾಳು ಮಾಡುವುದರಲ್ಲಿ ನಿರತರಾಗಿರುತ್ತಾರೆ ಅದರಿಂದ ನಾವು ಎಲ್ಲರೂ ಒಗ್ಗೂಡಿ ಕೈ ಜೋಡಿಸಿ ಸಂಘ ಸಂಸ್ಥೆಗಳು ಧಾರ್ಮಿಕ ಸಂಸ್ಥೆಗಳು ಮತ್ತು ಸುಶಿಕ್ಷಿತರು ಬುದ್ಧಿಜೀವಿಗಳು ಮಹಿಳೆಯರು ಎಲ್ಲರ ಬೆಂಬಲವನ್ನು ಪಡೆದು ನಮ್ಮ ಕಲಗಟಗಿ ಮತಕ್ಷೇತ್ರದಲ್ಲಿ ವಿಶೇಷವಾಗಿ ಕಲಗಟಗಿ ಕಂದಾಯ ತಾಲೂಕಿನಲ್ಲಿ ಏನು ಈ ಸರಾಯಿ ಹಾವಳಿ ಜಾಸ್ತಿ ಆಗಿದೆ ಇದು ಕೊರೋನಾದಂತೆ ನಮ್ಮ ಸಮಾಜವನ್ನ ಕಾಡ್ತಾ ಇದೆ ಇದಕ್ಕೆ ಇದನ್ನು ನಿಯಂತ್ರಣಕ್ಕೆ ತರುವಂತ ಪ್ರಯತ್ನವನ್ನು ನಾವು ಈಗ ಮಾಡಲೇಬೇಕಾಗಿದೆ ಇಲ್ಲದೆ ಹೋದರೆ ಮುಂದಿನ ನಮ್ಮ ಪೀಳಿಗೆ ಅದು ಸಂಕಷ್ಟಕ್ಕೀಡಾಗತಕ್ಕಂತ ಒಂದು ಪರಿಸ್ಥಿತಿ ಉದ್ಭವವಾಗಿದೆ ಅದರಿಂದ ಎಲ್ಲರ ಬೆಂಬಲವನ್ನು ಪಡೆದು ಮುಂದಿನ ದಿನಮಾನಗಳಲ್ಲಿ ಸರಾಯಿ ಮುಕ್ತ ಈ ಕ್ಷೇತ್ರವನ್ನು ಸಾರಿ ಸರಾಯಿ ಮುಕ್ತ ತಾಲೂಕನ್ನಾಗಿ ಇದನ್ನು ನಿರ್ಮಾಣ ಮಾಡಲು ಪ್ರಯತ್ನ ಮಾಡಲಾಗುವುದು ಅದಕ್ಕೆ ಎಲ್ಲರ ಸಹಕಾರವನ್ನು ನಾನು ಈ ಮೂಲಕ ಕೋರುತ್ತೇನೆ ಈ ಕುರಿತು ಮುಂದಿನ ಸಂಕ್ರಾಂತಿ ಹಬ್ಬದ ಸಮಯಕ್ಕೆ ಎಲ್ಲರ ಜೊತೆಗೆ ಸಮಾಲೋಚನೆ ಮಾಡಿ ಮಠಮಾನ್ಯಗಳ ಮುಖ್ಯಸ್ಥರು ಸಂಘ ಸಂಸ್ಥೆಗಳ ಹಿರಿಯರೊಂದಿಗೆ ಚರ್ಚಿಸಿ ಸಮಾಜದ ಗಣ್ಯರು ಯುವಕರೊಂದಿಗೆ ಚರ್ಚಿಸಿ ಅದಕ್ಕೆ ಒಂದು ರೂಪುರೇಷೆಯನ್ನು ತಯಾರಿಸಿ ಸಮಗ್ರ ಹೋರಾಟವನ್ನು ಇದಕ್ಕಾಗಿ ರೂಪಿಸಲಾಗುವುದು ಅದಕ್ಕಾಗಿ ನಮ್ಮ ಪ್ರಯತ್ನ ಜಾರಿಯಲ್ಲಿರುತ್ತದೆ ಅಧಿವೇಶನದಲ್ಲಿ ಅಷ್ಟೇ ಅಲ್ಲ ನಾವು ಬೇರೆ ಬೇರೆ ಸಭೆ ಸಮ್ಮೇಳನಗಳಲ್ಲಿಯೂ ಕೂಡ ಈ ಕುರಿತು ನಮ್ಮ ವೈಯಕ್ತಿಕ ಸ್ಪಷ್ಟ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಬಂದಿದೆ ನಾನು ನಮ್ಮ ಅಬಕಾರಿ ಸಚಿವರೊಂದಿಗೂ ಚರ್ಚಿಸಿದ್ದೇನೆ ಅವರಿಗೆ ನನ್ನ ಕ್ಷೇತ್ರಕ್ಕೆ ಹೆಚ್ಚುವರಿಯಾಗಿ ಯಾವುದೇ MSIL ಅಂಗಡಿಗಳನ್ನು ನೀಡಬಾರ್ದು ಅಂತಕ್ಕಂಥ ಸರ್ಕಾರಿ ಒಡೆತನದ ಅಂಗಡಿಗಳನ್ನು ನೀಡಬಾರ್ದು ಅಂತಲೂ ನಾನು ವಿನಂತಿ ಮಾಡಿಕೊಂಡಿದ್ದೇನೆ ಇದು ಬಡತನದಿಂದ ತುಂಬಿರುವ ತಾಲೂಕು ಶೈಕ್ಷಣಿಕವಾಗಿ ಔದ್ಯಮಿಕವಾಗಿ ಎಲ್ಲ ದೃಷ್ಟಿಯಿಂದ ಹಿಂದುಳಿದಿರ್ತಕ್ಕಂಥ ಈ ತಾಲೂಕಿನಲ್ಲಿ ಅದು ಒಂದು ಅನಿಷ್ಟ ಅದನ್ನು ಇನ್ನಷ್ಟು ದಾರಿ ತಪ್ಪಿಸುವ ಕೆಲಸವನ್ನು ಮಾಡ್ತಾ ಇದ್ದೆ ಅದಕ್ಕೋಸ್ಕರವಾಗಿ ನಾನು ಈ ನಿಟ್ಟಿನಲ್ಲಿ ನನ್ನ ಪ್ರಯತ್ನವನ್ನು ಮುಂದುವರಿಸಿದ್ದೇನೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಇದಕ್ಕೆ ಎಲ್ಲರ ಸಹಕಾರವನ್ನು ಪಡ್ಕೊಂಡು ಮಾರ್ಗದರ್ಶನ ಪಡ್ಕೊಂಡು ಇದು ಒಂದು ಗಟ್ಟಿಮುಟ್ಟಾದ ಹೋರಾಟವನ್ನು ಹಮ್ಮಿಕೊಳ್ಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ನಾವು ಇದ್ದೇವೆ ಸರ್ ಈಗ ಆಡಳಿತ ವರ್ಗ ಈಗ ಅದು ಅಧಿಕಾರ ನಾನು ಶಾಸಕನಾಗಿರುವುದರಿಂದ ಅಧಿಕಾರಿ ವರ್ಗ ನಮ್ಮ ನಿಯಂತ್ರಣದಲ್ಲಿ ಇರ್ತದೆ ಅಂತಕ್ಕಂಥ ಭಾವನೆ ಇದೆ ಪ್ರಾಮಾಣಿಕ ಅಧಿಕಾರಿಗಳು ಅದನ್ನು ಖಂಡಿತವಾಗಿ ಜಾರಿಗೆ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಉಳಿದ ಎಲ್ಲ ರಂಗಗಳಲ್ಲಿ ಆಡಳಿತದಲ್ಲಿ ಕೋಆರ್ಡಿನೇಷನ್ ಇಲ್ಲದೇ ಇರುವುದಕ್ಕೆ ಅದು ಪ್ರಾಮಾಣಿಕ ಅಧಿಕಾರಿಗಳ ಕೆಲವು ಕೊರತೆ ಇರುವುದಕ್ಕೆ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿಲ್ಲ ಆ ನಿಟ್ಟಿನಲ್ಲಿ ನಾನು ವಿನೂತನವಾದಂತಹ ಕೆಲವು ಉಪಾಯಗಳನ್ನು ಕೂಡ ಕಂಡುಕೊಂಡಿದ್ದೇನೆ ಅದನ್ನು ಮುಂದಿನ ದಿನಮಾನದಲ್ಲಿ ತಮ್ಮ ಗಮನಕ್ಕೆ ತರಬಯಸುತ್ತೆ ನಮ್ಮ ಅಕ್ಕಪಕ್ಕದ ರಾಜ್ಯಗಳು ಗುಜರಾತು ತಮಿಳುನಾಡು ಇನ್ನೂ ಕೆಲವು ರಾಜ್ಯಗಳಲ್ಲಿ ಸರಾಯಿ ಮುಕ್ತ ವಾತಾವರಣವನ್ನು ನಿರ್ಮಾಣ ಮಾಡುವಲ್ಲಿ ಅವರು ಸಂಪೂರ್ಣ ಯಶಸ್ಸು ಕಂಡಿದ್ದಾರೆ ಇಲ್ಲಿ ಅದು ಅಸಾಧ್ಯ ಅಂತ ಏನಲ್ಲ ಆದರೆ ಅದು ಸರ್ಕಾರವನ್ನು ನಡೆಸಲಿಕ್ಕೆ ಆರ್ಥಿಕ ನೆರವು ನೀಡ್ತದೆ ಅನ್ನೋ ಕಾರಣಕ್ಕಾಗಿ ಈ ಧೋರಣೆ ಇನ್ನೂ ಅಷ್ಟು ಕಟ್ಟುನಿಟ್ಟಾಗಿ ನಿಷೇಧಿಸಲ್ಪಟ್ಟಿಲ್ಲ ಮುಂದಿನ ದಿನಮಾನಗಳಲ್ಲಿ ನಮ್ಮ ಆಡಳಿತದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಮನದಲ್ಲಿಯೂ ಕೂಡ ಇದು ಇದೆ ಇದು ಒಂದು ಅನಿಷ್ಟ ಸಮಾಜವನ್ನು ಹಾಳು ಮಾಡ್ತಾ ಇದೆ ಅಂತಕ್ಕಂಥ ಕಲ್ಪನೆ ಅವರ ತಲೆಯಲ್ಲಿಯೂ ಇದೆ ಅವರೆಲ್ಲರನ್ನು ಮನವೊಲಿಸಿಕೊಂಡು ಇದನ್ನು ಮೊದಲು ಮನಿ ಗೆದ್ದು ಮಾರ್ಗೆದಿ ಅಂತದ ಮೊದಲು ನನ್ನ ಸ್ವಂತ ಕ್ಷೇತ್ರದಲ್ಲಿ ಇದನ್ನು ನಿಷೇಧಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅಂತಕ್ಕಂಥ ವಿಚಾರ ನಾನು ಹೊತ್ಕೊಂಡಿದ್ದೀನಿ